ಎಲ್ಲರಿಗೂ ನಮಸ್ಕಾರ, ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಕರಿಂಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಕರಿಂಡಿ ಸ್ವಲ್ಪ ಬೇಸಿಗೆ ಕಾಲ ಬಂತು ಅಂದ್ರೆ ಸಾಕ್ರಿ, ಅಂದರೆ ಊಟ ಹೋಗ್ತಿರಂಗಿಲ್ಲ ರೀ, ಊಟ ರುಚಿ ಹತ್ತಿರೋದ್ರೆಲ್ಲ ಬೇಸಿಗೆ ಕಾಲಕ್ಕೆ ಆ ಟೈಮ್ ಒಳಗೆ ನಾವು ಈ ಥರ ಕರಿಂಡಿ ಮಾಡಿ ಇಟ್ಕೊಂಡಿರ್ತೀವಿ ರೀ. ಭಾಳ ಮಂದಿ ಸ್ವಲ್ಪ ಇದನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ತಾರೆ. ಇವತ್ತಿನ ದಿವಸ ನಾನು ನನ್ನದೇ ಆದಂಥ ಒಂದು ಸ್ಟೈಲ್ ಒಳಗೆ ಕರಿಂಡಿಯನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ, ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲೇ ಒಂದು ಬೌಲಷ್ಟು ಅಗಸಿ ಬೀಜ ತೊಗೊಂಡಿನಿ ರೀ. ಆಮೇಲೆ ಒಂದು ಬೌಲಷ್ಟು ಸೌತೆಕಾಯಿ ತೊಗೊಳ್ರಿ, ಮತ್ತು ಒಂದು ಅರ್ಧ ಬೌಲಷ್ಟು ಕ್ಯಾರೆಟ್ ತೊಗೊಳ್ರಿ, ಮತ್ತು ಒಂದು ಅರ್ಧ ಬೌಲಷ್ಟು ಶೇಂಗಾ ಬೀಜ ತೊಗೊಂಡಿನಿ ರೀ. ಇವೆಲ್ಲ ಹಸಿವ ತೊಗೋಬೇಕು. ಮತ್ತು ಒಂದು 7-8 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ ರೀ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ತೊಗೋಬೋದು. 1-2 ಗಂಟೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ, 1/4 ಇಂಚಷ್ಟು ಶುಂಠಿ ತೊಗೊಂಡಿನಿ, 1 ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿನಿ. ಈಗ ಇದು ಅಗಸಿ ಇತ್ತಲ್ಲ, ಹಸಿ ಅಗಸಿನ ಇದು ಚಲೋ ತಂಗ ಮಿಕ್ಸಿಯೊಳಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ಬೇಕು ರೀ. ಇದು ಅಗಸಿನ ಹುರಿಯೋದಕ್ಕೆ ಹೋಗಬಾರ್ದು, ಹಸಿದನ್ನು ರುಬ್ಕೋಬೇಕು. ಈಗ ನೋಡಿರಿ, ಈ ಥರ ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ಮಿಕ್ಸಿಗೆ ಹಾಕಿದಂಥ ಇದು ಅಗಸಿಯನ್ನು ನಾನು ಒಂದು ಬೌಲ್ ತೊಗೊಂಡಿನಿ. ಆ ಬೌಲ್ ಒಳಗೆ ಇದನ್ನೆಲ್ಲ ಹಾಕ್ಕೊಂಡು ಬಿಡ್ತೀನಿ. ಹಾಕ್ಕೊಂಡು ಈಗ ನಾವು ಸೌತೆಕಾಯಿ ಅದೆಲ್ಲ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ಬೇಕು ರೀ. ಸೌತೆಕಾಯಿ, ಗಜ್ರಿ ಮತ್ತು ಶೇಂಗಾ ಇದನ್ನೆಲ್ಲ ಇದ್ರೊಳಗೆ ಹಾಕ್ಕೋಬೇಕು. ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಕಲಿಸ್ಕೊಳ್ರಿ. ಕೆಲವೊಬ್ರು ಇದಕ್ಕೆ ಕಡ್ಲಿ ಕಾಳು ಇರ್ತಾವಲ್ರಿ, ಕಡ್ಲಿ ಕಾಳನ್ನು ಹಾಕ್ಕೊತಾರೆ. ನಾನು ಇಲ್ಲಿ ಕಡ್ಲಿ ಕಾಳನ್ನು ಹಾಕ್ಕೊಂಡಿಲ್ಲ, ಅದೇ ಹೇಳಿದ್ನಲ್ಲ, ಭಾಳ ಮಂದಿ ಬೇರೆ ಬೇರೆ ಥರ ಮಾಡ್ತಾರೆ. ನಾನು ನನ್ನದೇ ಆದಂಥ ಸ್ಟೈಲ್ ಒಳಗೆ ತೋರಿಸೇನೆ ನಿಮ್ಗೆ. ಕಡಲೆ ಕಾಳು ಬೇಕಾದರೂ ನೀವು ಹಾಕ್ಕೋಬೋದು. ಆಮೇಲೆ ನಾನು ಇಲ್ಲಿ ತೊಗೊಂಡಿದ್ದೆಲ್ಲ ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊಂಡು ಬರಬೇಕು. ನೀರೇನು ಹಾಕೋದು ಬೇಡ, ಹಾಗೇನೋ ಇದು ಸಣ್ಣ ಆಕೈತಿ. ಈಗ ಇದನ್ನು ತೀರ ಸಣ್ಣಾಗೇನು ಬೇಡ, ಸ್ವಲ್ಪ ತರಿ ತರಿಯಾಗಿದ್ದರೂ ಸಾಕು. ಈಗ ಇದನ್ನೆಲ್ಲ ರುಬ್ಬಿರುವಂಥ ಮಿಶ್ರಣ ನಾನು ಇದು ಕರಿಂಡಿದು ಮಿಶ್ರಣ ಐತಲ್ಲ ಅದಕ್ಕೆ ಸೇರಿಸ್ಕೊಂಡು ಬಿಡ್ರಿ. ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊತ ಮಿಕ್ಸ್ ಮಾಡ್ಕೊತ ಹೋಗ್ರಿ. ಒಮ್ಮಿಗ್ಲೇ ಜಾಸ್ತಿ ನೀರು ಹಾಕ್ಕೊಂಡು ಹೋಗಬೇಡ್ರಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊತ ಹೋಗ್ರಿ. ಈ ಥರ ಎಲ್ಲನೂ ಚಲೋ ತಂಗ ಕಲಿಸ್ಕೊತ ಹೋಗ್ರಿ. ಭಾಳ ಮಂದಿ ಇದಕ್ಕೆ ಎಣ್ಣೆ ಒಗ್ಗರಣೆ ಕೊಡ್ತಾರೆ, ಆಮೇಲೆ ಮೇಲೆ ಕೂಡ ಬೆಳ್ಳುಳ್ಳಿನ ಹಾಕ್ತಾರೆ, ಕಡ್ಲಿಕಾಳು ಹಾಕ್ತಾರೆ, ಆಮೇಲೆ ರುಬ್ಬೋ ಮುಂದೆ ಕರಿಬೇವು ಕೊತ್ತಂಬರಿ ಹಾಕ್ತಾರೆ. ನಾನು ಅದಕ್ಕೋಸ್ಕರ ನಾನು ಅದೇನೂ ಹಾಕಿಲ್ಲ. ನಮ್ಮ ಅತ್ತೆಯವರು ಮನೆಯೊಳಗೆ ಇದೇ ಥರ ಮಾಡ್ತಿದ್ರು, ನಾನು ಅದಕ್ಕೆ ಇದು ಭಾಳ ಅಂದ್ರೆ ಭಾಳ ರುಚಿ ಹಾಕೈತಿ ರೀ. ನಾನು ಅದಕ್ಕೆ ನಾನು ಹೆಂಗೆ ಮಾಡ್ತಿದ್ನಲ್ಲ ಅದೇ ರೀತಿಯಾಗಿ ತೋರಿಸಿನಿ. ಉಪ್ಪನ್ನು ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿನಿ. ನೀವು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ರಿ, ಒಮ್ಮೆಗಲೇ ಜಾಸ್ತಿ ಹಾಕ್ಕೊಂಡು ಬಿಡೋದಕ್ಕೆ ಹೋಗಬೇಡ್ರಿ. ಉಪ್ಪು ಆತಂದ್ರೆ ಮತ್ತೆ ತಿನ್ನೋದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಡಬ್ಬ ತೊಗೊಂಡು ಅದರೊಳಗೆ ನೀವು ಇದನ್ನು ಹಾಕ್ಕೊಂಡು ಇದೇನು ಬಿಸಿಲೊಳಗೆ ಇಡಬೇಕಂತೇಳೇನಿಲ್ಲರಿ. ಅಡುಗೆ ಮನೆಯೊಳಗೆ ಒಂದು ಸ್ವಲ್ಪ ಬಿಸಿಲು ಬರ್ತಿರ್ತೈತಲ್ಲ ಅಲ್ಲಿಟ್ಟರೂ ಸಾಕು. ಒಂದು 3 ದಿವಸ ಇದನ್ನು ಕಡಿಗಿಟ್ಬಿಡ್ಬೇಕು. ಕಡಿಗಿಟ್ಟು ಆಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತಂದೇಳಂದ್ರೆ ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ದಿನಾನು ತಕ್ಕೊಂಡು ತಕ್ಕೊಂಡು ತಿನ್ನಬೇಕು. ನೀವು ಇದನ್ನು ಬೇಕಿದ್ರೆ ಗಾಜಿಂದು ಬಾಟಲ್ ಇದ್ರೆ ಗಾಜಿನ ಬಾಟಲ್ದಾಗಾರ ಹಾಕೋರಿ, ಇಲ್ಲಾಂದ್ರೆ ಗಡಿಗೆ ಇರ್ತೈತಲ್ಲ, ಕೆಲವೊಬ್ರು ಮನೆಯಾಗ ಗಡಿಗೆ ಇರ್ತಾವೆ, ಮೊದಲಿಗೆಲ್ಲ ಗಡಿಗೆ ಒಳಗೆ ಹಾಕಿಡ್ತಿದ್ರಿ. ಇದನ್ನು ಗಡಿಗೆ ಇದ್ರೆ ಅದರೊಳಗೆ ಹಾಕಿಟ್ರಂತೂ ಭಾಳ ಚಲೋ ರೀ. ಆದರೆ ಇದನ್ನು 3 ದಿವಸ ಮಾತ್ರ ಕಡಿಗೆ ಇಟ್ಕೋಬೇಕು. ಆಮೇಲೆ ನೀವು ಫ್ರಿಜ್ಜೊಳಗೆ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಿನಾಲೂ ತೊಗೊಂಡು ಬಿಸಿ ಬಿಸಿ ಅನ್ನೋದ್ರ ಜೊತೆ ಕಲಿಸ್ಕೊಂಡು ತಿನ್ಬೋದು ರೀ. ಇಲ್ಲಾಂದ್ರೆ ರೊಟ್ಟಿ, ಚಪಾತಿ ಯಾವುದ್ರ ಜೊತೆಗೆ ಬೇಕಾದ. ನೋಡಿದ್ರಲ್ರಿ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಕರಿಂಡಿ ಹೆಂಗೆ ಮಾಡೋದು ಅಂತೇಳಿ. ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗಿ ತಂದ್ಕೊಂಡೇನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ರಿ. ಮತ್ತು ಪ್ಲೀಸ್ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.